ಹಳೇ ದರ್ಗನ ಒಡಿಬೇಕಾದಂತ ಅಗತ್ಯ ಏನಿದೆ? ಒಂದು ವೇಳೆ ನೀವು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ರಸ್ತೆನ ಎದುರುಗಡೆ ಜಾಗ ಅಕ್ವೈರ್ ಮಾಡ್ಕೊಂಡು ಮಾಡಿ. ಅವ್ರು ನನ್ನ ಕಡೆನೂ ಕೂಡ ಆ ಸಂದರ್ಭದಲ್ಲಿ ಬಂದಿದ್ರು, ಆಯ್ತು ಮತ್ತೆ ಎಲ್ಲ ಗುಡಿಗಳನ್ನ ತೆಗೆದಾರ ಅಂತಂದ್ರೆ ದರ್ಗಾನ ನಾವು ತಕ್ಕೊಂತೇವೆ ಅನ್ನುವಂತ ಒಂದ್ ರೀತಿ ಮನಸ್ಥಿತಿ ಇತ್ತು. ಮೊಹಮ್ಮದ್ ಶಾ ದರ್ಗಾ ಇದೆಯಲ್ಲ, ಬಹಳ ವರ್ಷಗಳಿಂದ ಇದ್ದಂತ ದರ್ಗಾ ಇದೆ. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಈ ವಿಷಯ ಬಂದಿತ್ತು. ನಾನು ಹೇಳಿದೆ, ದರ್ಗಾ ಇರ್ಬೋದು, ಗುಡಿ ಇರ್ಬೋದು, ಯಾವುದನ್ನು ಮುಟ್ಟಕ್ಕೆ ಹೋಗ್ಬಿಡಿ, ಬೇಕಾದರೆ ಅದ್ರ ಎದುರುಗಡೆ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಂಡು ಸ್ವಲ್ಪ ರಸ್ತೆಗೆ ನಿಮ್ಗೆ ಅಗಲ ಮಾಡಬೇಕು ಅನ್ನೋದಾದರೆ ಮಾಡ್ಕೊಳ್ಳಿ, ಇದನ್ನು ಮಾತ್ರ ಬಿಟ್ಟುಬಿಡಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಮಾಡಿರಲಿಲ್ಲ ನಾವು. ಈಗ ರಸ್ತೆ ಆಗ್ಬಿಟ್ಟದೆ, ಅಲ್ಲಿ BRTC ರಸ್ತೆ ಆಗ್ಬಿಟ್ಟದೆ, ವಾಹನಗಳೆಲ್ಲ ಓಡಾಡ್ತಾ ಇದ್ದಾರೆ. ಬಟ್ ಈಗ ಇದ್ದಕ್ಕಿದ್ದಾಗಲೇ ಅದನ್ನು ತೆರವುಗೊಳಿಸ್ತಕ್ಕಂಥ ಆದೇಶ ಸರ್ಕಾರದಲ್ಲಿ ಏನಾಗಿದೆ, ಸ್ಟೇ ಕೊಟ್ಟಿದ್ರು, ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಆಯಿತು. ಸ್ಟೇ ವೆಕೇಟ್ ಆದ ತಕ್ಷಣವೇ ಸ್ವಾಧೀನ ತಗೋಬೇಕು, ಅದನ್ನು ತೆರವುಗೊಳಿಸ್ಬಿಡಬೇಕು ಅಂತ ಏನಿಲ್ಲ. ಅವ್ರ ಜೊತೆ ಕರೆದು ಮಾತಾಡ್ಬೋದಾಗಿತ್ತು. ನೀವು ತೆರವುಗೊಳಿಸ್ಬೇಕು ಅನ್ನಾಗಿದ್ದರೆ ಅಲ್ಲಿ ಬೇರೆ ಗುಡಿಗಳು ಇದ್ದಾವೆ, ಶಿವಾನಂದ ಮಠ ಅಂತ ಇದೆ, ಉಣಕಲ್ ಸಿದ್ದಪ್ಪಜ್ಜರ ಮಠ ಅಂತ ಇದೆ, ಉಣಕಲ್ ಮಹಾಲಿಂಗೇಶ್ವರ ಗುಡಿಗಳಿದ್ದಾವೆ, ಹಿಂದೂ ದೇವಾಲಯಗಳು ಕೂಡ ಇದ್ದಾವೆ, ಮಠಗಳು ಕೂಡ ಇದ್ದಾವೆ. ಇದು ಕೂಡ ಈ ದರ್ಗಾನೂ ಕೂಡ ಇತ್ತು. ಈ ದರ್ಗಾ ಒಂದು ರೀತಿ ಸರ್ವಧರ್ಮ ಸಮನ್ವಯ ಇದ್ದಂಥ ದರ್ಗಾ. ಎಲ್ಲ ಜನರು ಕೂಡ, ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲರೂ ಕೂಡ ಹೋಗ್ತಿದ್ರು ಈ ದರ್ಗಕ್ಕೆ. ಅಂಥ ದರ್ಗನ ಈಗ ತೆಗೆದಾಕ್ಬಿಟ್ರೆ ಇದೇನಾಗುತ್ತೆ, ಜನರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ, ಇದೇ ಇದರಿಂದಲೇ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಇದು ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕಾಗ್ತದೆ. ಅದಕ್ಕೆ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ, ಇದು ತೆರವು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಪೊಲೀಸ್ ಕಮಿಷನರ್ಗೂ ಕೂಡ ಹೇಳಿದ್ದೆ, ಅಲ್ಲಿ DCಗೂ ಕೂಡ ಹೇಳಿದ್ದೆ. ಅವರು ಇಲ್ಲ, ಮುಖ್ಯಮಂತ್ರಿಗಳು ಸರ್ಕಾರದಿಂದ ಆದೇಶ ಬಂದ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ, ತೆರವು ಮಾಡಬೇಕು ಅಂತ ಅವರು ಅಸಹಾಯಕತೆಯನ್ನು ಎಕ್ಸ್ಪ್ರೆಸ್ ಮಾಡಿದರು. ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳಿದೆ, ಮಾಡಬೇಡಿ, ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಇದರಿಂದ ಜನರಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ. ಆ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದರಿಂದ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ, ಅದು ಅದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಒಂದು ವೇಳೆ ಅವ್ರ ಜೊತೆ ಕರೆದು ಮಾತಾಡಿ ಈಗ ಒಡೆಯಕ್ಕೆ ಬೆಳಿಗ್ಗೆನೆ 6 ಗಂಟೆಗೇನೆ ಎಲ್ಲ ಪೊಲೀಸ್ನವ್ರು ಹಾಕಿ 144 ಸೆಕ್ಷನ್ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಕರೆಕ್ಟ್. ಮತ್ತು ರಸ್ತೆಗೇನು ಅಡ್ಡ ಇಲ್ಲ. ಒಂದು ವೇಳೆ ನೀವು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದರೆ ರಸ್ತೆನ ಎದುರುಗಡೆ ಜಾಗ ಅಕ್ವೈರ್ ಮಾಡ್ಕೊಂಡು ಮಾಡಿ. ಈಗ ಇರ್ತಕ್ಕಂಥ ದರ್ಗನ ಹಳೇ ದರ್ಗನ ಒಡಿಬೇಕಾದಂಥ ಅಗತ್ಯ ಏನಿದೆ? ನಾವು ಯಾವುದೇ ದೇವಸ್ಥಾನಗಳು ಒಡಿಬೇಕಾದ್ರೆ, ದರ್ಗಗಳು ಒಡಿಬೇಕಾದ್ರೆ ಅಟ್ಲೀಸ್ಟ್ ಅವ್ರನ್ನ ವಿಶ್ವಾಸಕರ ತಗೋಬೇಕಲ್ಲ. ವಿಶ್ವಾಸಕ್ಕೂ ತಗೊಂಡಿಲ್ಲ. ಅದರಿಂದ ನಾನು ಇದು ನಾನು ಅದೇ ಹೇಳಿದೆ, ಇದು ಹುಬ್ಳಿ ಧಾರವಾಡದ ಮಧ್ಯೆ ಇರ್ತಕ್ಕಂಥದ್ದು. ನಾನು ಒಂದ್ಸರಿ ಇನ್ಸ್ಪೆಕ್ಟ್ ಮಾಡಿದ್ದೆ, ಹಿಂದೆ ಭಾಳ ಹಿಂದೆ ಇನ್ಸ್ಪೆಕ್ಟ್ ಮಾಡಿದ್ದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಗ ನನ್ನ ಬಳಿಯೂ ಬಂದಿತ್ತು, ಈ ದರ್ಗ ಒಡಿಲೇಬೇಕು ಅಂತ ಅಧಿಕಾರಿಗಳು ಹೇಳಿದ್ರು. ನಾನು ಹೇಳಿದೆ, ದರ್ಗ ಒಡೆಯಕ್ಕೆ ಹೋಗ್ಬಿಡಿಯಪ್ಪ, ಬೇಕಾದ್ರೆ ರೋಡ್ ಸ್ವಲ್ಪ ನೀವು ಸಾಲದೆ ಹೋದರೆ ಬೇರೆ ಮುಂದ್ಗಡೆ ಅಕ್ವೈರ್ ಮಾಡ್ಕೊಳ್ಳಿ, ದರ್ಗ ಮಾತ್ರ ಮುಟ್ಟಕ್ಕೆ ಹೋಗ್ಬಿಡಿ, ಯಾವ ಗುಡಿನೂ ಕೂಡ ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ. ಬಟ್ ಇದಕ್ಕಿದ್ದಾರೆ, ಇದನ್ನು ಮಾಡಿದ್ರೆ ಹೆಂಗೆ? ಅವ್ರು ಸ್ಟೇ ತಗೊಂಡಿದ್ರು. ಅಷ್ಟೇ ವಿಕೆಟ್ ಆದ ತಕ್ಷಣ ಮಾಡಬೇಕು ಅಂತ ಇಲ್ಲಿದೆ. 14ನೇ ತಾರೀಕು ಏನೋ ಸ್ಟೇ ವಿಕೆಟ್ ಆಗಿರೋದು, 14ನೇ ತಾರೀಕು ಸ್ಟೇ ವಿಕೆಟ್ ಆಗಿದೆ. ಇಮಿಡಿಯೇಟಾಗಿ ಮಾಡಬೇಕು, ಕರೆದು ಮಾತಾಡ್ಬೋದಾಗಿತ್ತು ಅವ್ರ ಜೊತೆಯಲ್ಲಿ, ಸಂಬಂಧಪಟ್ಟವ್ರಿಗೆಲ್ಲ ಕರೆದು ಮಾತಾಡಿ ಅವನ್ನೆಲ್ಲ ವಿಶ್ವಾಸ ತಗೊಂಡು ಏನಾದ್ರು ಮಾಡಬೇಕಾಗಿತ್ತು. ನೀವು ಕ್ರಮ ತಗೋಬೇಕು ಅನ್ನಾಗಿದ್ದರೆ ಇದನ್ನೆಲ್ಲ ಮಾಡಿರತಕ್ಕಂಥದ್ದು ಸರಿ ಇಲ್ಲ. ಈಗಲೂ ಕೂಡ ಅವ್ರ ಜೊತೆ ಕರೆದು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಬಿಕಾಸ್ ನೀವು ಅಲ್ಲೇವರೇ, ಹುಬ್ಬಳ್ಳಿ ಅವರು, ನಿಮ್ಮ ತಂದೆಯವ್ರ ಕಾನ್ಸ್ಟಿಟ್ಯೂಯನ್ಸಿ ಆಗಿತ್ತು ಅವರು, ನಿಮ್ಮ ಜನರಲ್ಲಿ ನಿಮ್ಮ ಮತದಾರ ಆಗಿದ್ದಂಥವ್ರು ಆ ಭಾಗದಲ್ಲಿದ್ದವರು, ಅವರೆಲ್ಲ ನಿಮ್ಮ ಅಲ್ಲ ಕರ್ನಾಟಕದ ಜನರೇ, ನಮ್ಮ ಜನರು ಅದು ಬೇರೆ ವಿಚಾರ. ಆದರೆ ನೀವು ಆ ಪ್ರದೇಶದಿಂದ ಬರ್ತಕ್ಕಂಥವ್ರು, ಅಲ್ಲಿ ವಾತಾವರಣ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದರೆ, ಅಶಾಂತಿ ಆದರೆ, ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಟ್ರೆ ಅದು
ಕೆಟ್ಟದಾಗ್ತದೆ ಅಲ್ಲಿ. ದಯಮಾಡಿ ಅದನ್ನು ಮಾಡಿಕೂಡ್ದು. ಈಗ ಏನಾದರೂ ಒಂದು ವೇಳೆ ನಿಲ್ಲಿಸಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿ ಕರೆದು ಮಾತಾಡಿ ಅವ್ರ ಜೊತೆ ಇಮಿಡಿಯೇಟ್ ಆಗಿ ಕೂಡಲೇ ಕರೆದು ಮಾತಾಡಬೇಕು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ಇರುವಂಥ ಬೈರಿದೇವ್ರ ಕೊಪ್ಪದ ದರ್ಗಾ ಏನೈತಿ, ಈ ದರ್ಗಾ ಭಾಳ ಹಳೆಯ ಇತಿಹಾಸ ಏನಿಲ್ಲ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಾವೆಲ್ಲ ನೋಡ್ತಿದ್ದೀವಿ, ಅಲ್ಲಿ ಯಾರೂ ಇರ್ತಿದ್ದಿಲ್ಲ, ಒಂದು ಮಸೀದಿ ಒಂದು ಗೌರಿ ಟೈಪ್ ಇತ್ತು. ಅದಾದಮೇಲೆ ದೊಡ್ಡದಾಕೊಂಡು ಹೋದ್ರು. ಯಾವಾಗ ನಮ್ಮ ಹುಬ್ಬಳ್ಳಿ ಧಾರವಾಡದ ನಡುವೆ BRTS ರಸ್ತೆ ದೊಡ್ಡದಾಗಿ ಮಾಡಬೇಕಂತ ಮಾಡಿದ್ರು, ಅವಾಗ ಸರ್ಕಾರ, ಆಗಿನ ಕಾಂಗ್ರೆಸ್ ಸರ್ಕಾರ ಗುರುತಿಸ್ತು 13 ಗುಡಿಗಳನ್ನು, ಒಂದು ಚರ್ಚನ್ನು, ಮತ್ತು ಈ ದರ್ಗಾವನ್ನು ತೆಗಿಬೇಕು ಅಂಥೇಳಿ. ಅವಾಗ 13 ಗುಡಿಗಳನ್ನು ಕೂಡ ತೆಗೆದ್ರು, ಚರ್ಚನ್ನು ಕೂಡ ತೆಗೆದ್ರು. ಈ ದರ್ಗಾ ತೆಗಿಯಕ್ಕೆ ಅವರು ದರ್ಗಾದ ಕಮಿಟಿಯವ್ರಿಗೇನು ಭಾಳ ತೊಂದರೆ ಇದ್ದಿದ್ದಿಲ್ಲ. ಅವ್ರು ನನ್ನ ಕಡೆಯೂ ಕೂಡ ಆ ಸಂದರ್ಭದಲ್ಲಿ ಬಂದಿದ್ದರು, ಆಯಿತು ಮತ್ತೆ ಎಲ್ಲ ಗುಡಿಗಳನ್ನು ತೆಗೆದಾರ ಅಂತಂದ್ರೆ ದರ್ಗಾನು ನಾವು ತಕ್ಕೊಂತೀವಿ ಅನ್ನುವಂಥ ಒಂದು ರೀತಿ ಮನಸ್ಥಿತಿ ಇತ್ತು. ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ಅನಾವಶ್ಯಕವಾಗಿ ಅವರಿಗೆ ಕೋರ್ಟಿಗೆ ಹೋಗುವಂಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಬೆಲ್ಲ ಪ್ರೋತ್ಸಾಹ ಅದಕ್ಕೆ ಅನಾವಶ್ಯಕವಾಗಿ ಅವರಿಗೆ ಕೋರ್ಟಿಗೆ ಹೋಗಿ ಆ ಈ ಹೋಲ್ ವಿಷಯನ ಇದು ಮಾಡಿದ್ರು. ಇವತ್ತು ಹುಬ್ಬಳ್ಳಿ ಧಾರವಾಡದ ನಡುವೆ BRTS ಬಸ್ಗಳು, ಓಲೋ ಬಸ್ಗಳು ಭಾಳ ಹೈ ಸ್ಪೀಡ್ದಲ್ಲಿ ಹೋಗ್ತಾವೆ. ಎಲ್ಲ ಕಡೆ ಡೆಡಿಕೇಟೆಡ್ ಕಾರಿಡಾರ್ ಮಾಡಿದ್ದಾರೆ. ಆದ್ರೆ ಆ ದರ್ಗಾ ಮುಂದೆ ಮಾತ್ರ ಕಾರಿಡಾರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅಡಿಷ್ನಲ್ ಜಾಗ ಸಿಕ್ಕಿಲ್ಲ. ಎಕ್ಸ್ಟ್ರೀಮ್ಲಿ ಅನ್ಸೇಫ್ ಜಾಗ ಇದೆ ಅದು. ಹಾಗಾಗಿ ಅದು ರಸ್ತೆದಲ್ಲಿ ಬರುತ್ತಿರೋ ಕಾರಣಕ್ಕೆ ಇವತ್ತು ಕೋರ್ಟ್ ಕೂಡ ಅದನ್ನು ಸ್ಟೇಯನ್ನು ವಿಡ್ರಾ ಮಾಡೈತಿ. 13 ಗುಡಿಗಳಿಗೆ ಏನಾಗೈತಿ ಅದ ಇವತ್ತು ದರ್ಗಾಕ್ಕೂ ಕೂಡ ಆಗೈತಿ. ಇದರಲ್ಲಿ ಭಾಳ ನಾವು ಎಮೋಷ್ನಲ್ ಆಗಿ ಈ ವಿಷಯವನ್ನು ನೋಡುವಂಥದ್ದು ಅವಶ್ಯಕತೆ ಇಲ್ಲ.